नमस्ते गेळेयरे, गगन गोचरी वसुंधरादिंद अहोरात्र नटेश पोलेपल्लि आधुनिक विज्ञानदल्लि नमगे बळुवळियागि सिक्किद अंगै दृग्गोचरी गूगल अर्थिगे नमिसुत्ता ई कार्यक्रमवन्न मुंदुवरिसोण। नावु ईग नोडुत्तिरुवुदु ग्रिड समेत भूमंडल। ई भूमंडलदल्लि उत्तर ध्रुववन्न सोमध्रुव, ದಕ್ಷಿಣ ಧ್ರುವವನ್ನ ಯಮಧ್ರುವ ಅಂತ ಕರೆದರು ನಮ್ಮ ಹಿರಿಯರು. ಇದೇ ನಮ್ಮ ಯಮಲೋಕ, ಇದೇ ನಮ್ಮ ಸ್ವರ್ಗಲೋಕ. ನಾವು ಸುಖ ದುಃಖಗಳ ನಡುವೆ ಯಮಲೋಕ ಸ್ವರ್ಗಲೋಕಗಳನ್ನು ಗಡಿಯಾರದ ಪೆಂಡ್ಯುಲಂನಂತೆ ಹರಿದಾಡುತ್ತಿದ್ದೇವೆ. ಈ ಸುಖ ದುಃಖಗಳಿಂದ ಮುಕ್ತರಾಗುವುದೇ ಮುಕ್ತಿ. ಹೀಗಿರುವಾಗ ನಮಗೆ ನಮ್ಮ ಪೂರ್ವಜರ ಒಂದು ಅದ್ಭುತ ಖಗೋಲ ವಿಜ್ಞಾನ, ಭೂ ವಿಜ್ಞಾನ ಕಂಡುಬರುತ್ತದೆ. ನೋಡಿ ಎಷ್ಟು ಸುಂದರ ಇದು. ನಿಮಗೆ ಹಿಂದೆಯೇ ತಿಳಿಸಿದ್ದೆ, ಗುಜರಾತ್ನ ಕೆಳಭಾಗ ಮೇಲೆ ಕೆಳಗಿನಿಂದ ನೋಡಿದಾಗ ಗರುಡಾಕೃತಿ ಕಾಣುತ್ತದೆ ಎಂದು. ತೋರಿಸುತ್ತೇನೆ ಬನ್ನಿ. ಇದೇ ನೋಡಿ ಗುಜರಾತ್. ಈ ಗರುಡನ ಮುಖ, ಗರುಡನ ಕಣ್ಣೆ ನಮ್ಮ ಜೂನಾಗಢ. ಇದು ಗರುಡನ ಮುಖ. ಈ ಗರುಡನ ಮುಖದಲ್ಲಿ ಭಾರತದ ಕನ್ಯಾಕುಮಾರಿ ಭೂಶಿರವೇ ಗರುಡನ ರೆಕ್ಕೆ. ಇನ್ನೊಂದು ರೆಕ್ಕೆಯೇ ಅಫ್ಘಾನಿಸ್ತಾನಿಂದ ಹಾದು ಹೋಗಿ ಯುಎಇ ವರೆಗೂ ಹೋಗುತ್ತೆ. ಈ ಗರುಡನ ಬಾಲ ಅಸ್ಸಾಂ, ಮ್ಯಾನ್ಮಾರ್, ಬಾಂಗ್ಲಾದೇಶ್, ನಮ್ಮ ಬ್ಯಾಂಕಾಕ್, ಹಾಂಗ್ಕಾಂಗ್ ಎಲ್ಲ ಬರುತ್ತೆ. ಇಂಡೋನೇಷಿಯಾ, ಕಾಂಬೋಡಿಯಾ ಎಲ್ಲ ಬರುತ್ತೆ. ಇಷ್ಟು ದೊಡ್ಡ ಗರುಡ ವಿಷ್ಣು ವಾಹನ. ಈತನ ಕಣ್ಣೆ ಭವನಾಥ್. ಭವನಾಥ್ ಕೈಲಾಸದಷ್ಟೇ ಪವಿತ್ರವಾದ ಕ್ಷೇತ್ರ. ಶಿವರಾತ್ರಿಯಂದು ಅತ್ಯಂತ ಹೆಚ್ಚು ಜನ ಸೇರುವಂತಹ ಭವನಾಥ್ ಕ್ಷೇತ್ರ. ಈ ಭವನಾಥ್ ಕ್ಷೇತ್ರ ಗರುಡನ ಕಣ್ಣು ಕೃಷ್ಣನಿಂದ ಮಯನ ಮುಖೇನ ನಿರ್ಮಾಣವಾಯಿತು ಎಂದು ಹೇಳುತ್ತಾರೆ. ಇದನ್ನ ನಿರ್ಮಾಣ ಮಾಡುವಾಗ ಕೃಷ್ಣ ತನಗೆ ಪ್ರಿಯವಾದ ನವಿಲುಗರಿಯ ಆಕೃತಿಯಲ್ಲಿ ನಿರ್ಮಾಣ ಮಾಡಿದ್ದು ಹೇಳುತ್ತಾನೆ. ನೀವು ಈಗ ನೋಡಬಹುದು ನವಿಲುಗರಿಯ ಆಕೃತಿಯಲ್ಲಿ ಇರುವಂತಹ ಜೂನಾಗಢ. ಸಾವಿರಾರು ದೇಗುಲಗಳಿಂದ ತುಂಬಿದೆ. ಇದು ಗರುಡನ ಕಣ್ಣಾಗಿದೆ. ಅದೇನೇ ಇರಲಿ, ಬನ್ನಿ ಈಗ ನಿಮ್ಗೆ ಇನ್ನೊಂದು ಅದ್ಭುತವನ್ನು ತೋರಿಸೋಣ. ನಮ್ಮ ಪೂರ್ವಜರು ಈ ಗರುಡನ ನೆತ್ತಿಯಲ್ಲಿ ಸೋಮನಾಥ ದೇಗುಲ ಇದೆ. ಈ ನೆತ್ತಿ ಅಂದರೆ ಬ್ರಹ್ಮರಂಧ್ರ ಅಂತ, ಸಹಸ್ರಾರ ಚಕ್ರ. ಆ ಸೋಮನಾಥ ದೇಗುಲ ಈ ಗರುಡನ ನೆತ್ತಿಯ ಮೇಲೆ ಬರುತ್ತದೆ. ಎಷ್ಟು ಸುಂದರ ಸೋಮನಾಥ. ಇದನ್ನ ವಲ್ಲಭ ಬಾಯಿ ಪಟೇಲರು ಜೀರ್ಣೋದ್ಧಾರ ಮಾಡಿ ಕಳಶ ಸ್ಥಾಪನೆ ಮಾಡುತ್ತಾರೆ. ಸಾವಿರ ವರ್ಷಗಳ ಹಿಂದೆ ಗಜ್ನಿಯಿಂದ ಧ್ವಂಸವಾದ ಮಂದಿರ ಇದು. ಎಷ್ಟು ಸಲ ಇದನ್ನ ಲೂಟಿ ಮಾಡಿದರೂ ಗಜ್ನಿಯೇ ಬರಡಾಯಿತು. ಇವತ್ತು 20-30 ಜನರ ಸಂಖ್ಯೆಯಿಂದ ಮರುಭೂಮಿಯಂತಾಗಿರುವ ಗಜ್ನಿಯಲ್ಲಿ ಇಂದಿಗೂ ಐಶ್ವರ್ಯಮಯವಾದ, 17 ಬಾರಿ ಲೂಟಿ ಆದರೂ ಐಶ್ವರ್ಯವಂತವಾದ ಸೋಮನಾಥ ಇಲ್ಲಿದೆ. ಈ ಸೋಮನಾಥದಲ್ಲಿ ಒಂದು ಅದ್ಭುತ ಖಗೋಲ ವಿಜ್ಞಾನ ಇದೆ. ಇಲ್ಲಿ ಬಾನ್ ಸ್ತಂಭ. ಬಾನ್ ಅಂದ್ರೆ ಆಕಾಶ, ಬಾನ್ ಅಂದ್ರೆ ಸೂರ್ಯ, ಸೂರ್ಯ ಸ್ತಂಭ. ಈ ಸ್ತಂಭದಲ್ಲಿ ಬಾಣದ ಆಕೃತಿಯು ದಕ್ಷಿಣ ಧ್ರುವದ ಕಡೆ ತಿರುಗಿ ದಕ್ಷಿಣ ಧ್ರುವವನ್ನು ತೋರುತ್ತಿರುವುದರಿಂದಲೂ ಇದನ್ನು ಬಾಣಸ್ತಂಭ ಎಂತಲೂ ಕರೆಯುತ್ತಾರೆ. ಏನು ಇದರ ವಿಶೇಷತೆ ಅಂದ್ರೆ, ಈ ಬಾನ್ ಸ್ತಂಭದಿಂದ ಒಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಇದರ ಅರ್ಥ ಸೋಮ ಅಂದ್ರೆ ಸೋಮ. ದಕ್ಷಿಣ ಧ್ರುವದಿಂದ ಸೋಮನ ಕಡೆಗೆ ಹೋಗುವಾಗ ಸಿಗುವಂತಹ ಮೊಟ್ಟ ಮೊದಲ ತೀರ್ಥಕ್ಷೇತ್ರ ಇದು. ಏನಪ್ಪ ಅಂದ್ರೆ, ಈ ದಕ್ಷಿಣ ಧ್ರುವದಿಂದ ಈಗ ಹೋಗ್ತಾ ಹೋಗೋಣ, ದಕ್ಷಿಣಕ್ಕೆ ಹೋಗೋಣ. ಸಮುದ್ರ ತೀರದಲ್ಲಿ ಒಂದು ಚೂರು ಭೂಮಿಯನ್ನ ತಾಕದೆ ದಕ್ಷಿಣ ಧ್ರುವವನ್ನು ಮುಟ್ಟುತ್ತೆ ಸೋಮನಾಥನ ಗೋಪುರ. ಆ ಶಕ್ತಿ ನೋಡಿ ಹೆಂಗಿದೆ ನೋಡಿ. ಇಲ್ಲಿಂದ ನಿಮಗೆ ಗಾಬರಿ ಆಗಿಬಿಡುತ್ತೀರಿ. ಸೋಮ ದ್ವೀಪದ ಕಡೆ ಇದು ಹೋಗುತ್ತೆ. ಒಂದು ದ್ವೀಪವು ಮುಟ್ಟುವುದಿಲ್ಲ ಈ ರೇಖೆಯನ್ನು. ಸೀದಾ ದಕ್ಷಿಣ ಧ್ರುವಕ್ಕೆ ಹೋಗುತ್ತದೆ ಅಂಟಾರ್ಕ್ಟಿಕ್. ಎಲ್ಲೂ ಒಂದು ದ್ವೀಪ ಕಾಣುವುದಿಲ್ಲ. ಇದೊಂದು ವಿಶ್ವದ ಅದ್ಭುತ. ಅದಿರ್ಲಿ, ಗೂಗಲ್ ಅರ್ಥಿನ ಈ ಯುಗದಲ್ಲಿ ನಮಗೆ ಇದನ್ನು ಕಂಡುಹಿಡಿಯುವುದು ಸುಲಭವಾದರೂ ಪಕ್ಕದ ಮನೆಯ ನೆತ್ತಿಯು ಕೂಡ ಕಾಣದಂತಹ ಮನುಷ್ಯನ 900 ಎಕರೆಯ ನೋಟದಲ್ಲಿ ಇಷ್ಟು ದೂರ, ಸುಮಾರು 24,000 ಕಿಲೋಮೀಟರ್ ದೂರದ ದಕ್ಷಿಣ ಧ್ರುವದವರೆಗೂ ಯಾವುದೇ ದ್ವೀಪವಿರುವುದು
ಕಂಡು ಹಿಡಿದಿದ್ದಾದರೂ ಹೇಗೆ? ಯೋಚಿಸಿ ನೋಡಿ, ಎಲ್ಲೂ ಕಾಣುವುದಿಲ್ಲ. ಇದು ನಮ್ಮ ಪೂರ್ವಜರ ಶಕ್ತಿಯ ಸಂಕೇತ. ಮಹಾಜ್ಞಾನಿಗಳು ಆರ್ಯಭಟ, ಭಾಸ್ಕರ, ಅದಕ್ಕೆ ಅವರ ಹೆಸರನ್ನು ಇಟ್ಟಿದ್ದು ನಮ್ಮ ಸ್ಯಾಟಲೈಟ್ಸ್ಗೆ. ಯೋಚಿಸಿ ನೋಡಿ ನೋಡಿ, ಪೂರಾ ದಕ್ಷಿಣ ಧ್ರುವದವರೆಗೂ ಎಲ್ಲಿಯೂ ನಿಲ್ಲದ ರೇಖೆ ಒಂದು ನಿಲ್ಲುವುದು ಸೋಮನಾಥನ ಗೋಪುರಕ್ಕೆ. ಅಂದರೆ ಸೋಮದ್ವೀಪದಿಂದ ಅಮರ ಲೋಕಕ್ಕೆ ದಾರಿಯಾದ ಇದು ಸೋಮನಾಥನನ್ನು ಸೇರುವುದು ಒಂದೇ, ಉತ್ತರ ಧ್ರುವವನ್ನು ಸೇರುವುದು ಒಂದೇ, ಮೇರು ಪರ್ವತವನ್ನು ಮುಟ್ಟುವುದು ಒಂದೇ ಎಂದು ತೋರುವ ವಿಶೇಷವು. ಭೂಮಿ ಅಂದರೆ ಬೆಲ್ಲ, ಸಮುದ್ರ ಅಂದರೆ ಉಪ್ಪು, ಉಪ್ಪು ಬೆಲ್ಲಗಳು ಸೇರುವಂತಹ ಸಮಾಗಮ ಈ ಬಾನ್ ಸ್ತಂಭ. ಈ ಬಾನ್ ಸ್ತಂಭ ತುಂಬಾ ಚೆನ್ನಾಗಿದೆ. ನೀವು ಸೋಮನಾಥಕ್ಕೆ ಹೋದರೆ ಇದನ್ನು ನೋಡುವುದನ್ನು ಮರೆಯಬೇಡಿ. ಬಾನ್ ಸ್ತಂಭ ತೋರಿಸುತ್ತೇನೆ ಬನ್ನಿ. ಇಲ್ಲಿ ಬಾನ್ ಸ್ತಂಭ ಈ ರೀತಿ ಇದೆ. ಬಂಗಾರ, ಕಲ್ಲು ಮತ್ತು ಕಟ್ಟಿಗೆಗಳಿಂದ ಮಾಡಲ್ಪಟ್ಟಿದೆ. ಇದನ್ನು ಜೀರ್ಣೋದ್ಧಾರ ಮಾಡಿದ್ದು ವಲ್ಲಭಭಾಯಿ ಪಟೇಲ್. ನಿಮಗೆ ಇನ್ನೊಂದು ಅದ್ಭುತ ತೋರಿಸುತ್ತೇನೆ. ಹೇಗೆ ಇದು ಯಮ, ದಕ್ಷಿಣ ಧ್ರುವ ಹೇಗೆ ಯಮವಾಯಿತು? ಇದನ್ನು ಯಮನ ವಾಹನ ಕೋಣವೆಲ್ಲಿ ಎಂದು ಕೇಳುವುದು. ನಿಮಗೆ ಆ ಕೋಣದ ದರ್ಶನ ಕೂಡ ಇಂದು ಮಾಡಿಸುತ್ತೇನೆ ಬನ್ನಿ. ಈಗ ನೋಡುವುದು ಸುಲಭ, ಆಗ ಹೇಗೆ ನೋಡಿದರು? ಆ ತಪಸ್ವಿ ಕಣ್ಣುಗಳಿಗೆ ವಂದಿಸಬೇಕಾಗಿದೆ ಗೆಳೆಯರೆ. ನೋಡಿ, ಯಮನ ನೆತ್ತಿ ಮೇಲಿನಿಂದ ಹೋಗುವ ಈ ರೇಖೆ ಗರುಡನ ನೆತ್ತಿಗೆ ಸೇರುತ್ತೆ. ಇದು ಯಮ ಕಾಲಿಟ್ಟುಕೊಂಡು ಕೂತಿರುವಂತಹ ವಾಹನ ಇಲ್ಲಿದೆ. ಈ ವಾಹನ ಯಮನ ವಾಹನ, ಮಹಿಷ ರೂಪ ಕಣ್ಣಿಗೆ ಕಾಣುತ್ತವೆ ಬಂದಿದ್ದೇವೆ. ನೋಡಿ, ಯಮನ ವಾಹನ ಮಹಿಷ ರೂಪ. ನೋಡಿ ಕಣ್ಣು, ಅದರ ಬಾಯಿ, ಅದರ ಕೊಂಬು. ಧನ್ಯವಾದ. ಅಹೋರಾತ್ರ.